ಇನ್ನು ಐದು ಸಾವಿರ ಹಣ ಜಮೆ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಜನರಿಗೆ ಬ್ಯಾಂಕ್ನವರು ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಇದಕ್ಕೆ ಜನಸಾಮಾನ್ಯರು ಕೂಡ ಸಖತ್ ಫನ್ನಿ ಆಗಿ ಆನ್ಸರ್ ಗಳನ್ನ ಕೊಟ್ಟಿದ್ದಾರೆ ಅದರ ಒಂದೆರಡು ಜಲಕ್ಗಳು ಹೀಗಿದ್ದಾವೆ ಅದೇನಪ್ಪ ಅಂದ್ರೆ ಪ್ರಧಾನಿ ಮಾತನ್ನ ನಂಬಿ ಹಣ ಪಾವತಿಗೆ ವಿಳಂಬ ಮಾಡಿದ್ವಿ ಡಿಸೆಂಬರ್ ಮೂವತ್ತರವರೆಗೆ ಠೇವಣಿಗೆ ಅವಕಾಶ ಅಂತ ಪ್ರಧಾನಿ ಹೇಳಿದ್ರು ಅದಕ್ಕೆ ಅವಕಾಶ ಇದೆ ಅಂತ ನಾವು ತಡ ಮಾಡಿದ್ವಿ ಆದ್ರೆ ಪ್ರಧಾನಿ ಮೋದಿ ಈಗ ಮನಸ್ಸನ್ನ ಬದಲಾಯಿಸ್ಬಿಟ್ಟಿದ್ದಾರೆ ಇದಕ್ಕೆ ನಾವು ಕಾರಣರಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನೊಬ್ರು ಪ್ರಧಾನಿ ಹಣಕಾಸು ಸಚಿವರ ಮಾತನ್ನ ನಂಬಿದ್ವಿ ಈಗ ಅವರ ಮಾತಿನಂತೆ ಹಣ ಹಾಕ್ತಾ ಇದ್ದೀವಿ ಅಂತ ಅರ್ಜಿಯಲ್ಲಿ ಬರೆದಿದ್ದಾರೆ ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದಿದ್ದಾರೆ ಬ್ಯಾಂಕ್ನ ಸಿಬ್ಬಂದಿಗಳು ದೇಶಾದ್ಯಂತ ನಾಲ್ಕು ದಿನ ಪ್ರತಿಭಟನೆಗೆ ಬ್ಯಾಂಕ್ನ ಸಿಬ್ಬಂದಿಗಳು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಜನ ಜನರಿಗೆ ಒಂದು ರೀತಿ ತೊಂದರೆ ಆಗದಂತೆ ನಾಲ್ಕು ದಿನ ಪ್ರತಿಭಟನೆ ನಡೆಸೋದಕ್ಕೆ ಬ್ಯಾಂಕ್ ಸಿಬ್ಬಂದಿಗಳು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಮುಂಭಾಗ ಬೃಹತ್ ಪ್ರತಿಭಟನೆಗೆ ಬ್ಯಾಂಕ್ ನೌಕರರು ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಪಬ್ಲಿಕ್ ಟಿವಿಗೆ ಕರ್ನಾಟಕ ಪ್ರದೇಶ ಬ್ಯಾಂಕ್ ನೌಕರರ ಒಕ್ಕೂಟ ಸಂಘದ ಅಧ್ಯಕ್ಷ ವಸಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊಸ ವರ್ಷದ ಗುಂಗಿನಲ್ಲಿರುವಂತಹ ಜನರಿಗೆ ತಟ್ಟಬಹುದು ಬ್ಯಾಂಕ್ನ ಪ್ರತಿಭಟನೆ ಅನ್ನುವಂಥದ್ದು ಈಗ ಚರ್ಚೆಗೆ ಬರ್ತಾ ಇರುವಂತಹ ವಿಷಯ ಇನ್ನು ಡಿಸೆಂಬರ್ ಇಪ್ಪತ್ತ ಎಂಟರ ಸಂಜೆ ಸಾಂಕೇತಿಕ ಪ್ರತಿಭಟನೆ ನಡೆಸ್ತಾರೆ ಹಾಗೆ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಹಾಗೆ ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಕೆಲಸವನ್ನ ಮಾಡೋದಕ್ಕೆ ಬ್ಯಾಂಕ್ನ ಸಿಬ್ಬಂದಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಜನವರಿ ಎರಡನೇ ತಾರೀಕು ಎಲ್ಲ ಯೂನಿಯನ್ಗಳಿಂದ ರಿಸರ್ವ್ ಬ್ಯಾಂಕ್ ಅವರುದ್ದ ಅರುಣ್ ಜೇಟ್ಲಿ ಅವರಿಗೆ ಪತ್ರವನ್ನು ಕೂಡ ಬರೆಯಲಾಗುತ್ತೆ ಜನವರಿ ಮೂರನೇ ತಾರೀಕು ಬ್ಯಾಂಕ್ ಸಿಬ್ಬಂದಿಗಳಿಂದ ಆರ್ಬಿಐ ಕಚೇರಿ ಮುಂದೆ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಇನ್ನು ಬ್ಯಾಂಕ್ನ ಸಿಬ್ಬಂದಿಗಳ ಬೇಡಿಕೆಗಳೇನು ಅನ್ನೋದನ್ನ ನೋಡೋದಾದ್ರೆ ಬ್ಯಾಂಕ್ಗಳಿಗೆ ಕ್ಯಾಶ್ ಪೂರೈಕೆ ಸರಿಯಾಗಿ ಮಾಡಬೇಕು ಅನ್ನುವಂತಹ ಬೇಡಿಕೆ ಹಾಗೆ ಎಟಿಎಂಗೆ ಸಮಯಕ್ಕೆ ಸರಿಯಾಗಿ ಹಣ ತುಂಬಿಸಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ದುಡ್ಡು ಕಳುಹಿಸದೆ ಖಾಸಗಿ ಬ್ಯಾಂಕ್ನವರಿಗೆ ದುಡ್ಡನ್ನ ಕಳಿಸ್ತಾ ಇದ್ದೀರಿ ಇಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಆರ್ಬಿಐಗೆ ಆರ್ಬಿಐ ದುಡ್ಡಿಲ್ಲ ಅದಕ್ಕೆ ಪೂರೈಕೆ ಆಗ್ತಾ ಇಲ್ಲ ಅಂತ ಸಾರ್ವಜನಿಕವಾಗಿ ಒಪ್ಕೊಳ್ಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಹಾಗೆ ದೊಡ್ಡವರ ಮನೆಯಲ್ಲಿ ಪತ್ತೆಯಾದಂತಹ ಅಕ್ರಮ ದುಡ್ಡಿನ ರುವಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಜಡಿ ಅನ್ನುವಂತ ಬೇಡಿಕೆ ಕೂಡ ಅವರದು ಹಾಗೆ ಆರ್ ಬಿ ಐ ಅಧಿಕಾರಿಗಳೇ ಆಗಿರಬಹುದು ಅಥವಾ ಬ್ಯಾಂಕ್ ಸಿಬ್ಬಂದಿಗಳೇ ಆಗಿರಬಹುದು ಎಲ್ಲರೂ ಕೂಡ ಅಂದ್ರೆ ಬ್ಯಾಂಕ್ ಸಿಬ್ಬಂದಿ ಮೇಲೆ ಜನ ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ ಅದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನ ನೀವು ಕಲ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೆ ನೂರಕ್ಕಿಂತಲೂ ಅಧಿಕ ಜನ ನೋಟು ನಿಷೇಧ ಕಾರಣದಿಂದ ಸಾವನ್ನಪ್ಪಿದ್ದಾರೆ ಇವರಿಗೆ ಸೂಕ್ತವಾದಂತಹ ಪರಿಹಾರವನ್ನ ನೀಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಅವರದಿದೆ ಹೊಸ ಅಕೌಂಟಿಗೆ ಇವತ್ತು ಐದು ಸಾವಿರ ರೂಪಾಯಿಯನ್ನು ಜಮೆ ಮಾಡಬಹುದು ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ ಮಗಳ ಮದುವೆಗೆ ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಬಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು ಐದು ಸಾವಿರ ರೂಪಾಯಿ ಮೇಲೆ ಒಂದು ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ ಯಾವ ಮಟ್ಟಿಗೆ ಎಂದರೆ ಇಷ್ಟ ದಿನ ಯಾಕೆ ಹಣ ಕಟ್ಟಲಿಲ್ಲ ಲಿಖಿತ ರೂಪದಲ್ಲಿ ಬರೆದುಕೊಡಿ ಅಂತ ಕೇಳ್ತಿದ್ದಾರೆ ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ